ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ಕಾಂಗ್ರೆಸ್ ಹೋದ್ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು. ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ, ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಸರಿ, ಬಿ ಜೆ ಪಿಯವರು ಸಂಪರ್ಕ ನಿಮ್ಮನ್ನು ಮಾಡಿದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಇದು ಕೇವಲ ಊಹಾಪೋಹನ ಅಥವಾ ನಿಜನ ನೋಡಿ? ಈಗ ಅವರಿಗೆ ಅಗತ್ಯಿದೆ. ಯಾರಿಗೆ? ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ. ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ, ಎಲ್ಲರೂ ಬರ್ಮಾಡ್ಕೋತೀವಿ, ಬನ್ನಿ, ಆಗಿದ್ದಾಯ್ತು, ಓದೋದು ಹೋಯ್ತು, ಬನ್ನಿ ಅಂತ ಕೇಳ್ತಾರೆ. ಅವರವ್ರ ಇಚ್ಛಾನುಸಾರ ಅವರವರು ತೀರ್ಮಾನಗಳನ್ನು ಮಾಡ್ತಾರೆ. ನನ್ನ ತೀರ್ಮಾನ, ನಾ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ, ಇದಷ್ಟೇ ನನ್ನ. ಸಚಿವ ಸ್ಥಾನದ ಏನಾದ್ರೂ ಭರವಸೆ ಸಿಕ್ಕಿದೆಯಾ ಸರ್, ಸಚಿವ ಸ್ಥಾನದ ಏನಾದ್ರೂ ಭರವಸೆ ತಮಗೆ? ಏಕೆಂದ್ರೆ ಬೆಳಗಾವಿ ಭಾಗದ ಪ್ರಭಾವಿ ಲಿಂಗಾಯತ ನಾಯಕರು ಹೌದು, ನಿಮ್ಮಿಂದಾಗಿ ಕಾಂಗ್ರೆಸ್ ಒಂದಷ್ಟು ಓಟ್ ಬಂತು, ಈ ಕಾರಣಕ್ಕೋಸ್ಕರ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒಂದು ಒತ್ತಡ ಇದ್ದೇ ಇದೆ. ನೋಡೋಣ, ಅದ್ರ ಮುಂದಿನ ತೀರ್ಮಾನದಲ್ಲಿ ಅದ್ರ ಬಗ್ಗೆ ನೋಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಇಂಥ ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಅನಾವಶ್ಯಕ. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರವನ್ನು ನಾನು ಮಾಡಿಲ್ಲ.